ಇತ್ತೀಚೆಗೆ ನಡೆದ ಉಪಚುನಾವಣೆಯಲ್ಲಿ ರಾಜರಾಜೇಶ್ವರಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಮುನಿರತ್ನಾರ 50,000ಕ್ಕೂ ಹೆಚ್ಚು ಅಂತರದ ಭರ್ಜರಿ ಗೆಲುವು, ಶಿರಾ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆ, ಬಿಹಾರ ರಾಜ್ಯದ ಎನ್ಡಿಎ ಮುನ್ನಡೆ, ಮಧ್ಯಪ್ರದೇಶ ಹಾಗೂ ಗುಜರಾತ್ನಲ್ಲಿ ಬಿಜೆಪಿ ಪಕ್ಷಗಳ ಮುನ್ನಡೆ ಅಂಗವಾಗಿ ನೆಲಮಂಗಲದ ಭಾರತೀಯ ಜನತಾ ಪಕ್ಷದ ವತಿಯಿಂದ ಭರ್ಜರಿ ಸಂಭ್ರಮಾಚರಣೆ ಮಾಡುವ ಮೂಲಕ ಬಿಜೆಪಿ ಕಾರ್ಯಕರ್ತರು ಸಿಹಿ ಹಂಚಿ ಸಖತ್ ಸ್ಟೆಪ್ ಹಾಕಿದ್ದಾರೆ. ನಗರದ ಬಿಜೆಪಿ ಪಾರ್ಟಿ ಕಚೇರಿಯಿಂದ ತಾಲೂಕು ಕಚೇರಿವರೆಗೂ ಮುಖ್ಯ ರಸ್ತೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಭರ್ಜರಿ ಗೆಲುವಿನ ಸಂಭ್ರಮಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಿದ್ದಾರೆ. ಈ ಸಂದರ್ಭದಲ್ಲಿ ನೆಲಮಂಗಲ ಮಾಜಿ ಶಾಸಕ ಎಂವಿ ನಾಗರಾಜ್ ಮಾತನಾಡಿ, ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ವಿಜಯೇಂದ್ರರವರ ನೇತೃತ್ವದಲ್ಲಿ ನಡೆದ ಉಪಚುನಾವಣೆ ಬಿಜೆಪಿ ಪಕ್ಷದ ಗೆಲುವಿನ ವಿಜಯ ಪತಾಕೆಗೆ ಕಾರಣವಾಗಿದೆ ಎಂದು ತಿಳಿಸಿದ್ರೆ, ಕರ್ನಾಟಕದ ಎರಡು ವಿಧಾನಸಭಾ ಕ್ಷೇತ್ರ, ಒಂದು ರಾಜರಾಜೇಶ್ವರಿ ನಗರ ಮತ್ತು ಸಿರಾ ವಿಧಾನಸಭಾ ಕ್ಷೇತ್ರ ಮತ್ತು ಶಿಕ್ಷಕರ ಕ್ಷೇತ್ರದಿಂದ ಸನ್ಮಾನ್ಯ ಪುಟ್ಟಣ್ಣವರು, ಮೂರು ಸಹ ಒಂದು ಎಂಎಲ್ಸಿ ಕ್ಷೇತ್ರ, ಎರಡು ವಿಧಾನಸಭಾ ಕ್ಷೇತ್ರ, ಬಹಳ ಪ್ರಚಂಡ ಬಹುಮತದಿಂದ ಜಯಶೀಲರಾಗಿ ಸನ್ಮಾನ್ಯ ಯಡಿಯೂರಪ್ಪ ನೇತೃತ್ವದಲ್ಲಿ ಸರ್ಕಾರ ಇವತ್ತು ಅಧಿಕಾರಕ್ಕೆ ಬಂದಿದೆ. ಆದ್ದರಿಂದ ಇವರ ಕಾರ್ಯವೈಖರಿಯನ್ನು ಮೆಚ್ಚಿ, ಸನ್ಮಾನ್ಯ ಯಡಿಯೂರಪ್ಪನವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳನ್ನು ಮೆಚ್ಚಿ ಜನ ಅದ್ಭುತವಾದ ಜಯವನ್ನ ಸಾಧಿಸಿದರೆ. ಸುಮಾರು 50,000ಕ್ಕಿಂತ ಹೆಚ್ಚಿನ ಮತಗಳನ್ನು ರಾಜರಾಜೇಶ್ವರಿ ನಗರದಲ್ಲಿ, 10,000ಕ್ಕಿಂತ ಹೆಚ್ಚಿನ ಮತಗಳನ್ನು ಸಿರಾದಲ್ಲಿ ಇವತ್ತು ನಾವು ಭಾರತೀಯ ಜನತಾ ಪಕ್ಷ ಪಡ್ಕೊಂಡು ಬಹಳ ಪ್ರಚಂಡ ಬಹುಮತದಿಂದ ಜಯಶೀಲರ್ ಮಾಡಿದ್ವಿ. ನಮ್ಮ ನೆಲಮಂಗಲದ ಎಲ್ಲ ಕಾರ್ಯಕರ್ತರು ಸೇರಿಕೊಂಡು ನಾವಿಲ್ಲಿ ವಿಜಯೋತ್ಸವವನ್ನು ಆಚರಿಸಿ ಸಿಹಿಯನ್ನ ಹಂಚಿರ್ತೇವೆ. ಪಕ್ಷದ ಹಿರಿಯ ಮುಖಂಡರಾದ ಬೈರೇಗೌಡ ಮಾತನಾಡಿ, ಇದು ಮೋದಿಜಿಯವರ ಹಾಗೂ ರಾಜ್ಯದ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪನವರ ಉತ್ತಮ ಆಡಳಿತದ ಪ್ರತಿಫಲವಾಗಿ ಬಿಜೆಪಿಯ ಉಪಚುನಾವಣೆಯ ಭರ್ಜರಿ ಗೆಲುವಿಗೆ ಸಿಕ್ಕ ಜಯ ಎಂದು ತಿಳಿಸಿದರು. ಆರ್ಆರ್ ನಗರ ಹಾಗೂ ಶಿರಾದಲ್ಲಿ ಹಿಂದೆಂದೂ ಕಾಣದಂತ, ಯಾವತ್ತೂ ಅಲ್ಲಿ ಬಿಜೆಪಿಗೆ ನೆಲೆಯೇ ಇಲ್ಲದಂತ ಜಾಗದಲ್ಲಿ ನಮ್ಮ ವಿಜಯಣ್ಣನವರು ಹೋಗಿ ಅಲ್ಲಿ ಒಂದು ಭೇಟಿಯನ್ನು ಆಡಿದ್ದಾರೆ. ಅದು ಮತ್ತು ನರೇಂದ್ರ ಮೋದಿಯವರು ಮತ್ತು ಯಡಿಯೂರಪ್ಪನವರ ಇದು ಆಡಳಿತದಿಂದ ಜನ ಖುಷಿ ಬಿದ್ದು ಅಲ್ಲಿ ವೋಟ್ ಹಾಕಿ ಗೆಲ್ಲಿಸಿರ್ತಕ್ಕಂಥದ್ದು ಬಹಳ ಸಂತಸದ ವಿಚಾರ. ಇಲ್ಲಿ ನೆಲಮಂಗಲ ಕ್ಷೇತ್ರದಲ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಾವು ಬಿಜೆಪಿ ಗೆಲುವು ಬರಿಂದೇ ಬರುತ್ತೆ ಅಂತಕ್ಕಂಥ ನಂಬಿಕೆಯನ್ನು ಇವತ್ತು ದಿವಸ ನಮಗೆ ತೋರುತ್ತಾ ಇದೆ. ಮುಂದಿನ ಎಲೆಕ್ಷನ್ನಲ್ಲಿ ಪ್ರಚಂಡಜ ಭಾರತೀಯ ಜನತಾ ಪಕ್ಷ ಈ ಒಂದು ಕರ್ನಾಟಕ ರಾಜ್ಯದಲ್ಲಿ ಬಂದೇ ಬರುತ್ತೆ ಅಂತಕ್ಕಂಥ ಮಾತನ್ನು ಇವತ್ತು ನಾನು ಕೊಚ್ಚಿ ಹೇಳ್ತಾ ಇದ್ದೀನಿ. ಧನ್ಯವಾದಗಳು. ಕಿಶೋರ್, ಭವಾನಿ ವಾಹಿನಿ, ನೆಲಮಂಗಲ.